नमस्ते एंड वेलकम टू बायो स्टडीज स्टूडेंट्स कळेद वीडियो ना एनिमल किंगडम मत्ते प्लांट किंगडम गे संबंधपट्टंतह एमसीक्यू गळन्नु डिस्कस माडिद्वि. इन दिस वीडियो विल डिस्कस द एमसीक्यू क्वेश्चन्स फ्रॉम द चैप्टर 2 दैट इज बायोलॉजिकल क्लासिफिकेशन एंड अगेन ऑल दिस क्वेश्चन्स आई हैव टेकन फ्रॉम द एग्जांपलर बुक. सो स्टार्टिंग विथ द फर्स्ट क्वेश्चन. All eukaryotic unicellular organisms belongs to Monera, Protista, Fungi and Bacteria. So if you concentrate on the options, all these are the kingdoms. So kingdoms antandre 5 kingdom classification gottide. Yavadu Monera, Protista, Fungi, Plantae and Animalia. Illi baruvantaha organisms anna concentrate madidre Monera consist of all prokaryotic and unicellular type of organisms. Protista antandre eukaryotic and unicellular. Mikkid muru yayavadu fungi, plantae and animalia antandre eukaryotic and multicellular organisms. Howda? Coming to the question. Question is about the eukaryotic unicellular. Yel bantu illi eukaryotic unicellular belongs to kingdom Protista. Answer illi direct agide. ಕ್ವೆಶನ್ ಕೂಡ ಡೈರೆಕ್ಟ್ ಆಗಿದೆ, ಟ್ವಿಸ್ಟ್ ಮಾಡಿಲ್ಲ. ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಬಿ, ದಟ್ ಈಸ್ ಪ್ರೊಟಿಸ್ಟಾ ವಿಚ್ ಕನ್ಸಿಸ್ಟ್ ಆಫ್ ಯುಕ್ಯಾರಿಯೋಟಿಕ್ ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್. ಇನ್ ಕೇಸ್ ಕ್ವೆಶನ್ನಲ್ಲಿ ಯುಕ್ಯಾರಿಯೋಟಿಕ್ ಬದಲಿಗೆ ಪ್ರೋಕ್ಯಾರಿಯೋಟಿಕ್ ಇತ್ತು ಅಂತಂದರೆ ದ ಆನ್ಸರ್ ವುಡ್ ಹ್ಯಾವ್ ಬಿಕಮ್ ಮೊನೆರಾ. ಬಟ್ ಸಿನ್ಸ್ ದೇ ಹ್ಯಾವ್ ಆಸ್ಕ್ ದ ಯುಕ್ಯಾರಿಯೋಟಿಕ್ ಯುನಿಸೆಲ್ಯುಲರ್, ದ ಕರೆಕ್ಟ್ ಆನ್ಸರ್ ಈಸ್ ಪ್ರೊಟಿಸ್ಟಾ. ರೈಟ್. ಸೆಕೆಂಡ್ ಕ್ವೆಶನ್. The five kingdom classification was proposed by R.H. Whittaker, Linnaeus, Roxburgh, Mathe, Virchow. So, illiyu question direct agide, answer direct agide. So, all of us know that five kingdom classification was proposed by R.H. Whittaker. Hagadre mikkid muru scientists gala bagge just enu anta tilkolana. Carolus Linnaeus en madidru, this way I have studied in ಟ್ಯಾಕ್ಸಾನಮಿ ಫಸ್ಟ್ ಲೆಸನ್. ಯಾವುದು? ದ ಲಿವಿಂಗ್ ವರ್ಡ್. ಸೊ ಕ್ಯಾರೋಲಸ್ ಲಿನಿಯಸ್ ಕಾಂಟ್ರಿಬ್ಯೂಷನ್ ಎಲ್ಲಿತ್ತು? ಒಂದು ಜೀವಿಯ ಐಡೆಂಟಿಫಿಕೇಷನ್, ಕ್ಲಾಸಿಫಿಕೇಷನ್ ಮತ್ತು ನಾಮಿನ್ಕ್ಲೇಚರ್, ಅಲ್ಲಿ ನಾವು ಕ್ಯಾರೋಲಸ್ ಲಿನಿಯಸ್ ಬಗ್ಗೆ ಕಲ್ತಿದ್ವಿ. ರಾಕ್ಸ್ಬರ್ಗ್ ಹೀ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಅ ಲಾಟ್ ರಿಲೇಟೆಡ್ ಟು ಬಾಟನಿ. ಎಕ್ಸ್ಪೆಷಲಿ ಇಂಡ್ಯಾದಲ್ಲಿರುವಂತಹ ಸಾಕಷ್ಟು ಪ್ಲ್ಯಾಂಟ್ ಸ್ಪೀಸೀಸ್ ಬಗ್ಗೆ ಸ್ಟಡಿ ಮಾಡಿದವರು ರಾಕ್ಸ್ಬರ್ಗ್ ಅನ್ನುವಂತಹ ಒಬ್ಬ ವಿಜ್ಞಾನಿ. ವಿರ್ಚೋ ಎಲ್ಲಿ ಬರ್ತಾರೆ? ದ ಯೂನಿಟ್ ಆಫ್ ಲೈಫ್. ಅಲ್ಲಿ ನಾವು ಲೆಸನ್ ಮಾಡಬೇಕಾದ್ರೆ ವಿರ್ಚೋ ಅನ್ನುವಂತಹ ವಿಜ್ಞಾನಿಯ ಬಗ್ಗೆ ಕಲಿತೀವಿ. ಸೊ ಹಿಯರ್ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ, ದಟ್ ಈಸ್ ಆರ್ ಎಚ್ ವಿಟಾಕರ್ ಹೂ ಹ್ಯಾಸ್ ಪ್ರಪೋಸ್ ದ ಫೈವ್ ಕಿಂಗ್ಡಮ್ ಕ್ಲಾಸಿಫಿಕೇಷನ್. ಥರ್ಡ್ ಕ್ವೆಶನ್. ಆರ್ಗ್ಯಾನಿಸಮ್ಸ್ ಲಿವಿಂಗ್ ಇನ್ ಸಾಲ್ಟಿ ಏರಿಯಾಸ್ ಆರ್ ಕಾಲ್ಡ್ ಆ್ಯಸ್ ಮಿಥ್ಯಾನೋಜನ್ಸ್, ಹ್ಯಾಲೋಫಿಲ್ಸ್, ಹೆಲಿಯೋಫೈಟ್ಸ್ ಮತ್ತು ಥರ್ಮೋಎಸಿಡೋಫಿಲ್ಸ್. ಈ ನಾಲ್ಕು ಆಪ್ಷನ್ಸ್ಗಳಲ್ಲಿ ಮೂರು ನಮಗೆ ಗೊತ್ತಿದೆ. ಯಾವ್ಯಾವುದು? ಮಿಥ್ಯಾನೋಜನ್ಸ್, ದೆನ್ ಹ್ಯಾಲೋಫಿಲ್ಸ್ ಮತ್ತು ಥರ್ಮೋಎಸಿಡೋಫಿಲ್ಸ್. ಎಲ್ಲಿ ಕಲ್ತಿದ್ವಿ? ಟೈಪ್ಸ್ ಆಫ್ ಆರ್ಕಿ ಬ್ಯಾಕ್ಟೀರಿಯಾದಲ್ಲಿ. ಮಿಥ್ಯಾನೋಜನ್ಸ್ ಅಂದರೆ ಏನು? ದ ಆರ್ಕಿ ಬ್ಯಾಕ್ಟೀರಿಯಾಸ್ ವಿಚ್ ಆರ್ ಸೀನ್ ಇನ್ ಮಾರ್ಷಿ ಏರಿಯಾಸ್ ಆ್ಯಂಡ್ ದೀಸ್ ಆರ್ ದ ಮಿಥೇನ್ ಪ್ರೊಡ್ಯೂಸಿಂಗ್ ಬ್ಯಾಕ್ಟೀರಿಯಾಸ್. ಹ್ಯಾಲೋಫಿಲ್ಸ್ ಅಂತಂದರೆ ಹೈ ಸ್ಯಾಲಿನಿಟಿ ಇರುವಂತಹ ಜಾಗಗಳಲ್ಲಿ ಕಂಡು ಬರುವಂತಹ ಆರ್ಕಿ ಬ್ಯಾಕ್ಟೀರಿಯಾಗಳು. ಥರ್ಮೋ ಅಂದರೆ ಏನು? ಹೈ ಟೆಂಪ್ರೇಚರ್. ಓಕೆ. ಆಸಿಡೋಫಿಲ್ಸ್ ಅಂದರೆ ಏನು? ಲೋ ಪಿ ಎಚ್, ಆಸಿಡಿಕ್ ಕಂಟೆಂಟ್ ಜಾಸ್ತಿ ಇರಬೇಕು. ಸೊ ಹೈ ಟೆಂಪ್ರೇಚರ್ ಆ್ಯಂಡ್ ಲೋ ಪಿ ಎಚ್ನಲ್ಲಿ ಕಂಡು ಬರುವಂತಹ ಆರ್ಕಿ ಬ್ಯಾಕ್ಟೀರಿಯಾ ಯಾವು? ಥರ್ಮೋ ಆಸಿಡೋಫಿಲ್ಸ್. ಸೊ ಹೊಸದೊಂದು ವರ್ಡ್ ಇದೆ. ಯಾವುದು? ಹೆಲಿಯೋಫೈಟ್. ಹೆಲಿಯೋಫೈಟ್ ಅಂತಂದರೆ ದ ಪ್ಲ್ಯಾಂಟ್ಸ್ ಗ್ರೋಯಿಂಗ್ ಇನ್ ಹೈ ಸನ್ಲೈಟ್. ಸೊ ಹೈ ಸನ್ಲೈಟ್ ಇದ್ರೂ ಅಷ್ಟು ಜಾಸ್ತಿ ಟೆಂಪ್ರೇಚರನ್ನು ಟಾಲರೇಟ್ ಮಾಡಿಕೊಂಡು ಬೆಳೆಯುವಂತಹ ಪ್ಲ್ಯಾಂಟ್ಸ್ಗಳಿಗೆ ಹೆಲಿಯೋಫೈಟ್ಸ್ ಅಂತ ಕರೀತಾರೆ. ಈ ಆರ್ಕಿ ಬ್ಯಾಕ್ಟೀರಿಯಾ ಅಂತಂದರೆ ದೀಸ್ ಆರ್ ದ ಪ್ರೋಕ್ಯಾರೋಟಿಕ್ ಆರ್ಗ್ಯಾನಿಸಮ್ಸ್. ಪ್ಲ್ಯಾಂಟ್ಸ್ ಅಂತಂದರೆ ದೀಸ್ ಆರ್ ದ ಯುಕ್ಯಾರೋಟಿಕ್ ಆರ್ಗ್ಯಾನಿಸಮ್ಸ್. ಹೌದಾ? ಕ್ವೆಶನಲ್ಲಿ ಏನಿದೆ? ಸಾಲ್ಟಿ ಏರಿಯಾಸ್. ಸಾಲ್ಟಿ ಏರಿಯಾಸ್ ಅಂತಂದರೆ ಏನು? ಸ್ಯಾಲಿನಿಟಿ, ಹೈ ಸ್ಯಾಲಿನಿಟಿ. ಸೊ ಆನ್ಸರ್ ಯಾವುದು? ಹ್ಯಾಲೋಫಿಲ್ಸ್. ಸೊ ದ ಕರೆಕ್ಟ್ ಆಪ್ಷನ್ ಬಿ, ದಟ್ ಈಸ್ ಹ್ಯಾಲೋಫಿಲ್ಸ್. ಇಲ್ಲಿ ನೋಡಿ, ಇದ್ರ ಕೆಳಗಡೆನೇ ಹೆಲಿಯೋಫೈಟ್ಸ್ ಅಂತ ಕೊಟ್ಟಿದ್ದಾರೆ, ಯಾಕಂದರೆ ಕನ್ಫ್ಯೂಸ್ ಆಗಲಿ ಅಂತ. ನಮಗೆ ಸಾಲ್ಟಿ ಏರಿಯಾಸ್ ಅಂದರೆ ಆ ವರ್ಡು ಹೆಚ್ಚಿಂದ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಐಡಿಯಾ ಇರುತ್ತೆ. ಹೌದಾ? ಸೊ ಹೆಚ್ಚಿಂದ ಸ್ಟಾರ್ಟ್ ಆಗುವಂತಹ ಏನೊಂದು ಆನ್ಸರ್ ಇದೆಯಲ್ಲ, ಅದಕ್ಕೆ ಅನುಗುಣವಾಗುವಂತಹ ಇನ್ನೊಂದು ಕನ್ಫ್ಯೂಸಿಂಗ್ ವರ್ಡು ಹೆಲಿಯೋಫೈಟ್ಸ್ ಅಂತ ಕೊಟ್ಟಿರೋದು. ಸೊ ಯು ಹ್ಯಾವ್ ಟು ರಿಮೆಂಬರ್, ಯೂಶ್ವಲಿ ಈ ಫೈಟ್ ಅಂತ ವರ್ಡ್ ಬಂದರೆ ಅದು ಪ್ಲ್ಯಾಂಟ್ಸ್ಗಳ ಬಗ್ಗೆ ಇರುತ್ತೆ, ಅಂದರೆ ಬ್ರಯೋಫೈಟ್, ಟೆರಡೋಫೈಟ್ ಆ ಥರ.
So the correct option here is halophiles. These are the archaebacterias which grow in high salty areas. Okay. Next, question number 4. Naked cytoplasm, multinucleated and saprophytic are the characteristics of Monera, Protista, Fungi, Slime Mold. Again, illi kingdom gala bagge kottidare. So we'll take one by one. Monera antandre, these are the prokaryotic organisms, bacterias. Prokaryotic antandre, nucleus alli irade illa. But question alli namage nucleus anta ide. So e option automatically wrong aito. Protista. Protista antandre em kalthvi? Eukaryotic organisms. So eukaryotic antandre yes illi nucleus annuvantaddu barutte, but naked cytoplasm iradilla andre open cytoplasm anta illi baradilla. So maximum protista dalli baruvantaha organisms tagondre maximum anta heltirodu alli ellinu kuda naked cytoplasm anta baradilla, kelavondu exceptions irutave. Next option fungi. Fungi ಮತ್ತೆ ಫೋರ್ತ್ ಒನ್ ಸ್ಲೈಮ್ ಮೋಲ್ಡ್. ಸೊ ಇವೆರಡರಲ್ಲಿ ನಮಗೆ ಇವಾಗ ಆನ್ಸರ್ ಸಿಗಬೇಕು. ಫಂಜಾಯ್ ಅಂತಂದರೆ ಏನು? ಈ ಎನ್ ಆರ್ಗ್ಯಾನಿಸಮ್ಸದ್ದು ಸ್ಟ್ರಕ್ಚರ್ ತೊಗೊಂಡ್ರೆ ಈ ಥರ ಲಾಂಗ್ ಎಲಾಂಗೇಟೆಡ್ ಹೇರ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ. ಇದನ್ನು ನಾವು ಹೈಫೆ ಅಂತ ಕರಿತೀವಿ ಅಥವಾ ಹೈಫಾ ಅಂತಲೂ ಕರೀತಾರೆ. ಹೌದಾ? ಮಧ್ಯೆ ಸೆಪ್ಟಾ ಅಂತ ಇರಬಹುದು ಅಥವಾ ಸೆಪ್ಟಾ ಅಂತ ಇರದೇ ಇರಬಹುದು. ಕಂಟಿನ್ಯೂಸ್ ಆಗಿ ಸೆಪ್ಟಾ ಇತ್ತು ಅಂತಂದರೆ ಒಂದೊಂದು ಸೆಲ್ನಲ್ಲಿ ಒಂದೊಂದು ನ್ಯೂಕ್ಲಿಯಸ್ಸು ಕಂಡು ಬರುತ್ತೆ. ಈ ಮಧ್ಯೆ ಸೆಪ್ಟಾ ಲೇಯರ್ ಯಾವುದು? ದಿಸ್ ಲೇಯರ್. ಈ ಸೆಪ್ಟಾ ಲೇಯರ್ ಇಲ್ಲ ಅಂತಂದರೆ ಅವಾಗ ನ್ಯೂಕ್ಲಿಯಸ್ಸು ಕಂಟಿನ್ಯೂಸ್ ಆಗಿ ಈ ಥರ ಫ್ಲೋಟ್ ಆಗೋದನ್ನು ನಾವಿಲ್ಲಿ ನೋಡ್ಬೋದು. ಹೌದಾ? ಸೊ ಈ ಥರ ಸ್ಟ್ರಕ್ಚರ್ ಇತ್ತು ಅಂತಂದರೆ ಇದು ನಮಗೆ ಮಲ್ಟಿ ನ್ಯೂಕ್ಲಿಯೇಟ್ ಥರನೇ ಕಾಣಿಸುತ್ತೆ ಈ ಸ್ಟ್ರಕ್ಚರ್. ಹೌದಾ? ಬಟ್ ಇಲ್ಲಿ ಒನ್ ಇಂಪಾರ್ಟೆಂಟ್ ವರ್ಡ್ ಈಸ್ ಅಬೌಟ್ ದ ನೆಕೆಡ್ ಸೈಟೋಪ್ಲಾಸಮ್. ನೆಕೆಡ್ ಸೈಟೋಪ್ಲಾಸಮ್ ಅಂದರೆ ಏನು? ಈ ಥರ ಸೈಟೋಪ್ಲಾಸಮ್ ಓಪನ್ ಆಗಿದ್ದು ಇದ್ರ ಒಳಗಡೆ ನ್ಯೂಕ್ಲಿಯಸ್ ಈ ಥರ ಕಾಣಿಸ್ಬೇಕು. ಸೊ ಈ ಕ್ವಶನ್ನ ಅವರು ಕೇಳ್ತಿರೋದು. ಬಟ್ ಇಲ್ಲೇನಾಗಿದೆ, ಇಲ್ಲಿ ನ್ಯೂಕ್ಲಿಯಸ್ಗಳು ಸಾಕಷ್ಟು ಇದ್ದಾವೆ ಮಲ್ಟಿ ನ್ಯೂಕ್ಲಿಯೇಟ್ ಅಂತ, ಬಟ್ ಇಲ್ಲಿ ಸೈಟೋಪ್ಲಾಸಮ್ ಇಲ್ಲ. ಕರೆಕ್ಟಾಗಿ ಸೆಲ್ ಮೆಂಬ್ರೇನ್ ಅಂತ ಒಂದು ಔಟರ್ ಕವರಿಂಗ್ ಇದೆ. ಸೊ ಈ ಮಲ್ಟಿ ನ್ಯೂಕ್ಲಿಯೇಟ್ ಕಂಡೀಷನ್ ಇದ್ರೂ ನೆಕೆಡ್ ಸೈಟೋಪ್ಲಾಸಮ್ ಇಲ್ಲ. ಕ್ವಶನ್ ಎಷ್ಟು ಇಂಟ್ರೆಸ್ಟಿಂಗ್ ಇದೆ ನೋಡಿ. ಸೊ ಇಲ್ಲಿ ಫಂಜೈ ಕೂಡ ರಾಂಗ್ ಆನ್ಸರ್ ಆಯಿತು. ಲಾಸ್ಟ್ ಆಪ್ಷನ್ ಯಾವುದು? ಸ್ಲೈಮ್ ಮೋಲ್ಡ್. ಸ್ಲೈಮ್ ಮೋಲ್ಡ್ ಅಂದರೆ ಎಲ್ಲಿ ಬರ್ತವೆ? ಅಗೇನ್ ಇವು ಪ್ರೊಟಿಸ್ಟಾದಲ್ಲಿ ಬರ್ತವೆ. ಅದಕ್ಕೆ ನಾನು ಕೆಲವೊಂದು ಎಕ್ಸೆಪ್ಷನ್ಸ್ ಅಂತ ಹೇಳಿರೋದು. ಸೊ ಸ್ಲೈಮ್ ಮೋಲ್ಡ್ಸ್ ನೋ ಡೌಟ್ ದೇ ಆರ್ ಯುನಿಸೆಲ್ಯುಲರ್. ಹೌದಾ? ಬಟ್ ಈ ಸ್ಲೈಮ್ ಮೋಲ್ಡ್ಸ್ಗಳು ಏನು ಮಾಡ್ತವೆ, ಎಲ್ಲ ಸೆಲ್ಸ್ಗಳು ಒಂದೇ ಕಡೆ ಎಗ್ರಿಗೇಟ್ ಆಗಿ, ಜಸ್ಟ್ ಅ ಮಿನಿಟ್ ಸಿ, ಇದು ಸೈಟೋಪ್ಲಾಸಮ್ ಅಂತ ತಿಳ್ಕೊಳ್ಳೋಣ. ಸೊ ಇದು ಸೆಲ್ನಲ್ಲಿ ಇರುವಂತಹ ಸೈಟೋಪ್ಲಾಸಮ್, ಸರಿನಾ? ದೆನ್ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್, ದೀಸ್ ಆರ್ ದ ನ್ಯೂಕ್ಲಿಯಸ್. ಒಂದು ಸೆಲ್ ಒಳಗಡೆ ಒಂದು ನ್ಯೂಕ್ಲಿಯಸ್ ಇರುತ್ತೆ, ಇಸಂಟ್ ಇಟ್? ಬಟ್ ಇಲ್ಲೇನಾಗುತ್ತೆ, ಈ ಎಲ್ಲ ಸೆಲ್ಸ್ಗಳು ಜಾಯಿನ್ ಆಯಿತು ಅಂತಂದರೆ ಎಲ್ಲ ಸೆಲ್ಸದ್ದು ಸೈಟೋಪ್ಲಾಸಮ್ಮು ಫ್ಯೂಸ್ ಆಗಿಬಿಡುತ್ತೆ. ಹೌದಾ? ಫ್ಯೂಸ್ ಆಗಿ, ಸೊ ಸೈಟೋಪ್ಲಾಸಮ್ ಫ್ಯೂಸ್ ಆಯಿತು ಅಂತಂದರೆ ಈ ರೀತಿ ಅದರಲ್ಲಿ ಇರುವಂತಹ ಏನು ನ್ಯೂಕ್ಲಿಯಸ್ ಇದಾವಲ್ಲ, ಈ ಥರ ಫ್ಲೋಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ಸೊ ಇದು ಸ್ಲೈಮ್ ಮೋಲ್ಡ್ ಸ್ಟ್ರಕ್ಚರ್ ಅಂತ ನಾವು ಕಲ್ತಿದ್ವಿ. ಇವೇನು ಮಾಡ್ತವೆ, ಡೆಡ್ ಆ್ಯಂಡ್ ಡೀಕೇಯಿಂಗ್ ಆರ್ಗ್ಯಾನಿಕ್ ಮ್ಯಾಟ್ರ್ ಎಲ್ಲೆಲ್ಲಿರುತ್ತೋ ಅಲ್ಲಲ್ಲಿ ಇವು ಬೆಳೀತಾ ಹೋಗ್ತವೆ ಕಂಟಿನ್ಯೂಸ್ ಆಗಿ. ನಾವು ಒಂದು ಸ್ಟ್ರಕ್ಚರ್ ಕಲ್ತಿದ್ವಿ, ಈ ಥರ ಯಾವುದಾದ್ರೂ ಒಂದು ಕಟ್ಟಿಗೆ ಪೀಸ್ ಅಂತ ಬಿದ್ದಿದ್ರೆ ಅದರ ಮೇಲೆ ಸ್ಟಾರ್ಟಿಂಗ್ ಸ್ಲೈಮ್ ಮೋಲ್ಡ್ಸು ಬೆಳೀತಾ ಹೋಗ್ತವೆ, ಆಮೇಲೆ ಅವು ಹೀಗೆ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ, ಪೂರ್ತಿ ಈ ಕಟ್ಟಿಗೆಯನ್ನು ಆವರಿಸ್ಕೊಂಡು ಬಿಡ್ತವೆ. ಓಕೆ? ಅದರ ಒಳಗಡೆ ನ್ಯೂಕ್ಲಿಯಸ್ ಹೆಂಗೆ ಕಾಣಿಸುತ್ತೆ? ಈ ಥರ ಮಲ್ಟಿ ನ್ಯೂಕ್ಲಿಯೇಟ್ ಸ್ಟ್ರಕ್ಚರ್, ಇದು ಸ್ಲೈಮ್ ಮೋಲ್ಡ್ ಸ್ಟ್ರಕ್ಚರ್. ಸೊ ಕ್ವಶನ್ನಲ್ಲಿರುವಂತಹ ಎಲ್ಲ ಕ್ರೈಟೀರಿಯಾ ನೋಡಿದರೆ ಯಾವ್ಯಾವುದು? ನೆಕೆಡ್ ಸೈಟೋಪ್ಲಾಸಮ್, ಹೌದು, ಸೈಟೋಪ್ಲಾಸಮ್ ಇಲ್ಲಿ ಓಪನ್ ಆಗೇ ಇದೆ, ಹೊರಗಡೆ ಸೆಲ್ ಮೆಂಬ್ರೇನ್ ಅಂತ ಕಾಣಿಸ್ತಿಲ್ಲ. ಮಲ್ಟಿ ನ್ಯೂಕ್ಲಿಯೇಟೆಡ್, ಹೌದು, ಬಿಕಾಸ್ ವಿ ಆರ್ ಫೈಂಡಿಂಗ್ ಹಿಯರ್ ಮೆನಿ ನ್ಯೂಕ್ಲಿಯಾಯ್ ಆ್ಯಂಡ್ ಸ್ಯಾಪ್ರೋಫೈಟಿಕ್. ಯಸ್, ದೀಸ್ ಆರ್ ಆಲ್ಸೋ ಡಿಪೆಂಡೆಂಟ್ ಆನ್ ಡೆಡ್ ಆ್ಯಂಡ್ ಡೀಕೇಯಿಂಗ್ ಆರ್ಗ್ಯಾನಿಕ್ ಮ್ಯಾಟರ್. ಸೊ ಕರೆಕ್ಟ್ ಆಪ್ಷನ್ ಯಾವುದಾಯಿತು? ನೆಕೆಡ್ ಸೈಟೋಪ್ಲಾಸಮ್, ಮಲ್ಟಿ ನ್ಯೂಕ್ಲಿಯೇಟೆಡ್ ಆ್ಯಂಡ್ ಸ್ಯಾಪ್ರೋಫೈಟಿಕ್ ಕಂಡೀಷನ್ಸ್ ಆರ್ ಸೀನ್ ಇನ್ ಸ್ಲೈಮ್ ಮೋಲ್ಡ್ಸ್, ಆಪ್ಷನ್ ಡಿ. ನೆಕೆಡ್ ಸೈಟೋಪ್ಲಾಸಮ್ ಅಂತ ವರ್ಡ್ ಇರದೇ ಇತ್ತು ಅಂತಂದರೆ ಫಂಜೈ ಕೂಡ ಕರೆಕ್ಟ್ ಆನ್ಸರ್ ಆಗ್ತಾ ಇತ್ತು. ಸಿನ್ಸ್ ಸೈಟೋಪ್ಲಾಸಮ್ ಇಲ್ಲಿ ಓಪನ್ ಆಗಿದೆ ಅಂತ ಕೊಟ್ಟಿರೋದಕ್ಕೆ ದ ಕರೆಕ್ಟ್ ಆಪ್ಷನ್ ಈಸ್ ಡಿ, ದಟ್ ಈಸ್ ಸ್ಲೈಮ್ ಮೋಲ್ಡ್. ರೈಟ್? ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 5.
An association between the roots of higher plants and fungi is called as lichen for mycorrhiza and BGA. What are these options? Lichen antandre enu? Symbiotic association between fungi matte alage iveradu koodi vattige baliyuvantaha ondu relation yavudu lichen alli kandubarutte. Fern antandre enu? Idu ondu rithiyadantaha pteridophyte plants. Pteridophyte plants navu plant kingdom nalli kalthidivi. Next, ಮೈಕೋರೈಸಾ ಅಂತಂದರೆ ಏನು? ಫಂಜಾಯ್ ಮತ್ತು ಪ್ಲ್ಯಾಂಟ್ಸ್ ಎರಡೂ ಕೂಡಿ ಒಂದಕ್ಕೊಂದು ಹೆಲ್ಪ್ ಮಾಡ್ತಾನೆ, ಬೆನಿಫಿಟ್ಸ್ ತೊಗೋತಾನೆ ಬೆಳೆದ್ರೆ. ಆ ರಿಲೇಷನ್ ಇರುವಂತಹ ಒಂದು ಆರ್ಗ್ಯಾನಿಸಮ್ ಯಾವುದು? ಮೈಕೋರೈಸಾ. BGA ಅಂತಂದರೆ ಏನು? ಬ್ಲೂ ಗ್ರೀನ್ ಆಲ್ಗೆ, ಸೈನೋಬ್ಯಾಕ್ಟೀರಿಯಾ. ಕ್ವಶನಲ್ಲಿ ಏನಿದೆ? ಪ್ಲ್ಯಾಂಟ್ಸ್ ಮತ್ತು ಫಂಜಾಯ್. ಎಲ್ಲಿ ಬಂತು? ಪ್ಲ್ಯಾಂಟ್ಸ್ ಮತ್ತು ಫಂಜಾಯ್, ದಿಸ್ ಆಪ್ಷನ್ ಈಸ್ ಹಿಯರ್, ಪ್ಲ್ಯಾಂಟ್ಸ್ ಆ್ಯಂಡ್ ಫಂಜಾಯ್. ಸೊ ಈ ಫಂಜಾಯ್ಗಳು ಪ್ಲ್ಯಾಂಟ್ಸ್ನಲ್ಲಿ ಇರ್ತವೆ. ಅದರಲ್ಲೂ ಎಲ್ಲಿ ಕಂಡು ಬರ್ತವೆ? ರೂಟ್ಸ್ ಆಫ್ ದ ಹೈಯರ್ ಪ್ಲ್ಯಾಂಟ್ಸ್. ಈ ರೂಟ್ಗಳಲ್ಲಿ ಈ ಫಂಜಾಯಿಗಳು ಜಾಗವನ್ನು ತಗೊಂಡು ಅವು ಪ್ಲ್ಯಾಂಟ್ಸಿಗೆ ಹೆಲ್ಪ್ ಮಾಡ್ತವೆ, ಪ್ಲ್ಯಾಂಟ್ಸು ಫುಡ್ ಪ್ರಿಪೇರ್ ಮಾಡಿ ಫಂಜಾಯ್ಗಳಿಗೆ ಕೊಡ್ತವೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಸಿ, ದ್ಯಾಟ್ ಈಸ್ ಮೈಕೋರೈಸಾ. ಸೊ ಮೈಕೋರೈಸಾ, ದಿಸ್ ಈಸ್ ಆ್ಯನ್ ಸಿಂಬಯೋಟಿಕ್ ಅಸೋಸಿಯೇಷನ್ ಬಿಟ್ವೀನ್ ದ ರೂಟ್ಸ್ ಆಫ್ ಹೈಯರ್ ಪ್ಲ್ಯಾಂಟ್ಸ್ ಆ್ಯಂಡ್ ಫಂಜಾಯ್. ರೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 6. ಅ ಡೈಕ್ಯಾರಿಯೋನ್ ಈಸ್ ಫಾರ್ಮ್ಡ್ ವೆನ್ ಮಿಯೋಸಿಸ್ ಈಸ್ ಅರೆಸ್ಟೆಡ್. ಕೆಲವೊಂದು ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಫಸ್ಟ್ ಇಲ್ಲಿ ಈ ಡೈಕ್ಯಾರಿಯೋನ್ ಎಲ್ಲಿ ಬಂತು ಅಂದರೆ ಡೈಕ್ಯಾರಿಯೋನ್ ಮೀನಿಂಗ್ ಏನು ಅಂತ ಸ್ಟಡಿ ಮಾಡೋಣ. ದಿಸ್ ಡೈಕ್ಯಾರಿಯೋನ್ ವಿ ಹ್ಯಾವ್ ಸ್ಟಡಿಡ್ ಡ್ಯೂರಿಂಗ್ ದ ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫಂಜೈ. ನೆನಪಿದೆಯಾ? ಸೆಕ್ಷುವಲ್ ರೀಪ್ರೊಡಕ್ಷನ್ ಹೆಂಗೆ ಆಗುತ್ತೆ? ಅಲ್ಲಿ ಹೈಫೆಗಳ ಮಧ್ಯೆ ಆಗುತ್ತೆ. ಹೈಫೆ ಅಂತಂದರೆ ಏನು? ಇದೊಂದು ಹೈಫೆ, ದಿಸ್ ಈಸ್ ಒನ್ ಹೈಫೆ, ಓಕೆ, ಆ್ಯಂಡ್ ದಿಸ್ ಈಸ್ ಒನ್ ಹೈಫೆ. ಹೈಫೆ ಅಂದರೆ ಏನು? ಇವು ಹೆಪ್ಲಾಯ್ಡ್ ಇರ್ತವೆ. ಸೊ ವಿಲ್ ಟೇಕ್ ದ ಸ್ಟ್ರಕ್ಚರ್, ಜಸ್ಟ್ ಎ ಮಿನಿಟ್. ಸೊ ದಿಸ್ ಈಸ್ ಒನ್ ಹೈಫೆ ಆ್ಯಂಡ್ ದಿಸ್ ಈಸ್ ಒನ್ ಹೈಫೆ. ಈ ಹೈಫೆ ಅಂತಂದರೆ ಇಲ್ಲಿ ನ್ಯೂಕ್ಲಿಯಸ್ ಬರಬೇಕು, ಹೌದಾ? ಸೊ ದಿಸ್ ಈಸ್ ಒನ್ ನ್ಯೂಕ್ಲಿಯಸ್, ದಿಸ್ ಈಸ್ ಒನ್ ನ್ಯೂಕ್ಲಿಯಸ್, ಓಕೆ. ಫಾರ್ ಎಕ್ಸಾಂಪಲ್, ಇಲ್ಲಿ ನಾವು ಸೆಲ್ ಮೆಂಬ್ರೇನನ್ನು ತಗೊಳ್ಳೋಣ. ಅಂದರೆ ಇಲ್ಲಿ ಸೆಪ್ಟಾ ಇದೆ, ಈಸಿಯಾಗಿ ಇದು ಅರ್ಥ ಆಗಲಿ ಅಂತ, ಓಕೆ. 3 ಸೆಲ್ಸ್ಗಳನ್ನು ಇಲ್ಲಿ ಕೊಟ್ಟಿರೋದು. ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಬೇಕಾದ್ರೆ ಏನಾಗುತ್ತೆ? ಈ ಎರಡೂ ಹೈಫಾಗಳು ಒಟ್ಟಿಗೆ ಬಂದು ಎರಡು ಸೆಲ್ಸ್ಗಳು ಫ್ಯೂಸ್ ಆಗ್ತವೆ. ಸೊ ಸೆಲ್ಸ್ಗಳು ಫ್ಯೂಸ್ ಆದರೆ ನಿಮ್ಗೆ ಹೆಂಗೆ ಕಾಣಿಸುತ್ತೆ? ಈ ಥರ ಹೈಫಾ, ಓಕೆ, ದೆನ್ ಇಲ್ಲಿ ಸೆಲ್ಸು ಫ್ಯೂಸ್ ಆಗಿದ್ದಾವೆ ಒಂದಕ್ಕೊಂದು, ಓಕೆ. ಸೊ ನ್ಯೂಕ್ಲಿಯಸ್ ಯಾವುದಿದೆ? ಗ್ರೀನ್ ಕಲರ್. ಸೊ ವಿಲ್ ಶೋ ದ ನ್ಯೂಕ್ಲಿಯಸ್ ಹಿಯರ್, ಸರಿನಾ? ಸೊ ಈ ಸ್ಟ್ರಕ್ಚರಲ್ಲಿ ಎರಡು ಸೆಲ್ಸ್ ಫ್ಯೂಸ್ ಆಗಿದ್ದಾವೆ. ಎರಡು ಸೆಲ್ಸ್ ಫ್ಯೂಸ್ ಆಯಿತು ಅಂತಂದರೆ ನಿಮಗೆ ನೆಕ್ಸ್ಟ್ ಸ್ಟ್ರಕ್ಚರ್ ಅದು ಹೆಂಗೆ ಕಾಣಿಸ್ಬೇಕು? ಇಲ್ಲೊಂದು ಹೈಫೆ, ಇಲ್ಲೊಂದು ಹೈಫಾ ಇದೆ. ಈ ಎರಡೂ ಸೆಲ್ಸ್ಗಳು ಇಲ್ಲಿ ಫ್ಯೂಸ್ ಆಗಿಬಿಟ್ಟಿದ್ದಾವೆ, ಓಕೆ. ಸೊ ನ್ಯೂಕ್ಲಿಯಸ್ ಯಾವುದು? ಗ್ರೀನ್ ಕಲರ್. ಸೊ ಒಂದು ಸೆಲ್ಲದ್ದು ನ್ಯೂಕ್ಲಿಯಸ್ಸು, ಅಗೇನ್ ಇನ್ನೊಂದು ಸೆಲ್ಲದ್ದು ನ್ಯೂಕ್ಲಿಯಸ್. ಸೊ ಈ ಪೊಸಿಷನ್ನಲ್ಲಿ ಎರಡು ಸೆಲ್ಸ್ಗಳು ಫ್ಯೂಸ್ ಆದ್ರೂ ಅವತ್ತರ ನ್ಯೂಕ್ಲಿಯಸ್ ಫ್ಯೂಸ್ ಆಗಿಲ್ಲ. ಇಲ್ಲಿ ಸೆಂಟರಲ್ಲಿ ಎರಡು ಸೆಲ್ಸ್, ಈ ಕಡೆಯಿಂದ ಹೈಫೆಯಿಂದ ಒಂದು ಸೆಲ್ಲು, ಈ ಕಡೆಯಿಂದ ಒಂದು ಸೆಲ್. ಸೊ ಸೆಲ್ಸ್ ಫ್ಯೂಸ್ ಆಗಿದ್ದಾವೆ ಬಟ್ ನ್ಯೂಕ್ಲಿಯಸ್ ಫ್ಯೂಸ್ ಆಗಿಲ್ಲ. ಸೊ ಡೈ ಕ್ಯಾರಿಯೋನ್ ಅಂದರೆ ಏನು? ಡೈ ಅಂದರೆ ಎರಡು, ಕ್ಯಾರಿಯೋನ್ ಅಂದರೆ ಕ್ಯಾರಿಯೋನ್ ನ್ಯೂಕ್ಲಿಯಸ್. ಸೊ ಎರಡು ನ್ಯೂಕ್ಲಿಯಸನ್ನು ಹೊಂದಿರುವಂತಹ ಒಂದು ಸೆಲ್ ಇರುವಂತಹ ಒಂದು ಸ್ಟೇಜಿಗೆ ಡೈ ಕ್ಯಾರಿಯೋನ್ ಅಂತ ಕರೀತಾರೆ. ಸೊ ಡೈಕ್ಯಾರಿಯೋನ್ ಯಾವಾಗ ಆಗುತ್ತೆ? ಎರಡು ಸೆಲ್ಸ್ಗಳು ಫ್ಯೂಸ್ ಆದ್ರೂ ನ್ಯೂಕ್ಲಿಯಸ್ ಫ್ಯೂಸ್ ಆಗದೇ ಇತ್ತು ಅಂತಂದರೆ ಡೈಕ್ಯಾರಿಯೋನ್ ಎನ್ನುವಂತಹ ಒಂದು ಸ್ಟೇಜು ಕಂಡುಬರುತ್ತೆ. ಸೊ ಇವಾಗ ಆಪ್ಷನ್ಸ್ ನೋಡಿ, ಮಿಯೋಸಿಸ್ ಈಸ್ ಅರೆಸ್ಟೆಡ್. ಈ ಡೈಕ್ಯಾರಿಯೋನ್ ಸ್ಟೇಜ್ ಇದೆಯಲ್ಲ, ಆ್ಯಕ್ಚುಲಿ ಈ ಎರಡು ನ್ಯೂಕ್ಲಿಯಸ್ ಎರಡು ಜಾಯಿನ್ ಆಗೋಕ್ಕಿಂತ ಮುಂಚೆ ಈ ಥರ ಕಾಣಿಸ್ತವೆ, ಬಟ್ ಜಾಯಿನ್ ಆದಮೇಲೆ ಎರಡು ನ್ಯೂಕ್ಲಿಯಸ್ ಜಾಯಿನ್ ಆದರೆ ಏನಾಗುತ್ತೆ? ಇಲ್ಲಿ ಝೈಗೋಟ್ ಫಾರ್ಮ್ ಆಗುತ್ತೆ. ಝೈಗೋಟ್ ಏನು ಮಾಡುತ್ತೆ? ಮುಂದೆ ಮಿಯೋಸಿಸ್ ಮಾಡುತ್ತೆ. ಸೊ ಮಿಯೋಸಿಸ್ ಆಗೋಕ್ಕಿಂತ ಮುಂಚೆ ಡೈಕ್ಯಾರಿಯೋನ್ ಸ್ಟೇಜ್ ಇರುತ್ತೆ, ಬಟ್ ಈ ಆಪ್ಷನ್ ಮಿಯೋಸಿಸ್ ಈಸ್ ಅರೆಸ್ಟೆಡ್ ಅಂದರೆ ಡೈಕ್ಯಾರಿಯೋನ್ ಆದರೆ ಮಿಯೋಸಿಸ್ ಆಗದೇ ಇಲ್ವಾ? ಆಗೇ ಆಗುತ್ತೆ, ಬಟ್ ಅದು ಸ್ವಲ್ಪ ಲೇಟಾಗಿ ಆಗುತ್ತೆ. ಸೊ ಆಪ್ಷನ್ ಎ ಇಲ್ಲಿ ರಾಂಗ್ ಆಯಿತು. 2 ಹೆಪ್ಲಾಯ್ಡ್ ಸೆಲ್ಸ್ ಡು ನಾಟ್ ಫ್ಯೂಸ್ ಇಮ್ಮಿಡಿಯೇಟ್ಲಿ. ಸೊ ಇಲ್ಲಿ ಎರಡು ಸೆಲ್ಸ್ಗಳು ಫ್ಯೂಸು ಇಮ್ಮಿಡಿಯೇಟಾಗಿ ಆಗೋದಿಲ್ಲ, ಸ್ವಲ್ಪ ಟೈಮ್ ತೊಗೊಂಡು ಆಗ್ತವೆ.
cytoplasm does not fuse. E option kuda wrong aayitu. Yake illi cytoplasm me first fuse agodu. So eradu cells anna tagondre hyphae inda modalu cytoplasm ne poorthi hinge eradu cells uddu fuse aagibidutte. Aamele adaralli nucleus galu hange ulodu salpa hotta admele avu fuse aagtave. So option C kuda wrong aayitu. Option D is none of the above. Idu kuda wrong. So which is the correct option here? Answer B, that is two haploid cells do not fuse immediately. ಇದನ್ನು ಸ್ಪೆಸಿಫಿಕ್ ಆಗಿ ಆನ್ಸರು ಈ ಥರ ಇರಬೇಕಿತ್ತು. ಟೂ ಹ್ಯಾಪ್ಲಾಯ್ಡ್ ಸೆಲ್ಸ್ ಬದಲಿಗೆ ನ್ಯೂಕ್ಲಿಯಸ್ ಅಂತ ಇರಬೇಕಿತ್ತು. ಬಟ್ ಇನ್ ಜನರಲ್ ದೇ ಹ್ಯಾವ್ ಗಿವನ್ ಟೂ ಹ್ಯಾಪ್ಲಾಯ್ಡ್ ಸೆಲ್ಸ್. ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಬಿ, ಟೂ ಹ್ಯಾಪ್ಲಾಯ್ಡ್ ಸೆಲ್ಸ್ ಡು ನಾಟ್ ಫ್ಯೂಸ್ ಇಮಿಡಿಯೇಟ್ಲಿ. ಸೊ ಡೈಕ್ಯಾರಿಯೋನ್ ಈಸ್ ಅ ಕಂಡೀಷನ್ ವೇರ್ ಸೆಲ್ಸ್ ಫ್ಯೂಸ್ ಆಗಿರ್ತವೆ ಬಟ್ ನ್ಯೂಕ್ಲಿಯಸ್ಸು ಹಾಗೆ ಉಳಿದಿರ್ತವೆ. ಸೊ ದಿಸ್ ಕಂಡೀಷನ್ ವಿ ಕಾಲ್ ಇಟ್ ಆ್ಯಸ್ ಡೈಕ್ಯಾರಿಯೋನ್ ಸ್ಟೇಜ್. ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ನಂಬರ್ 7. ಕಾಂಟ್ಯಾಜಿಯಮ್ ವಿವಮ್ ಫ್ಲೂಯಿಡಮ್ ವಾಸ್ ಪ್ರಪೋಸ್ಡ್ ಬೈ ಅಗೇನ್ ಸೈಂಟಿಸ್ಟ್ ಯಾರ್ಯಾರು? ಇವಾನೋಸ್ಕಿ, ಬೈಜಿರ್ನಿಕ್, ದೆನ್ ಸ್ಟೇನ್ಲೆ ಆ್ಯಂಡ್ ರಾಬರ್ಟ್ ಹುಕ್. ಸೊ ಈ ಸ್ಟಾರ್ಟಿಂಗ್ ಮೂರು ವಿಜ್ಞಾನಿಗಳನ್ನು ನಾವು ಎಲ್ಲಿ ಕಲ್ತಿದ್ವಿ? ವೈರಸ್ಗಳ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ ಕಲ್ತಿದ್ವಿ. ವೈರಸ್ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಏನನ್ನು ಯೂಸ್ ಮಾಡಿದ್ರು? ಒಂದು ಚೇಂಬರ್ ಲ್ಯಾಂಡ್ ಫಿಲ್ಟರ್ ಅಂತ ಇತ್ತಲ್ಲ, ಅದನ್ನು ಯೂಸ್ ಮಾಡಿದರು. ಈ TMV ಅನ್ನುವಂತಹ ಮೊಸಾಯಿಕ್ ಟೊಬ್ಯಾಕೋ ಮೊಸಾಯಿಕ್ ವೈರಸ್ಸನ್ನು ಸ್ಟಡಿ ಮಾಡಲಿಕ್ಕೆ ಇವಾನೋಸ್ಕಿ ಏನು ಮಾಡಿದರು? ಈ ಇನ್ಫೆಕ್ಷನ್ ಇರುವಂತಹ ಲೀವ್ಸ್ಗಳನ್ನು ಕ್ರಷ್ ಮಾಡಿ, ಅಂದರೆ ಪುಡಿ ಪುಡಿ ಮಾಡಿ ರಸ ತೆಗೆದು ಆ ರಸವನ್ನು ಈ ಚೇಂಬರ್ಲ್ಯಾಂಡ್ ಫಿಲ್ಟರ್ನಲ್ಲಿ ಹಾಕಿದರು. ಈ ಫಿಲ್ಟರ್ನಲ್ಲಿ ಅವರು ಅಂದ್ಕೊಂಡಿದ್ರು ಮೇಲ್ಗಡೆ ಈ ಎದರಿಂದ ಈ ರೋಗ ಬಂದಿದೆಯಲ್ಲ ಆ ಜೀವಿಗಳು ಹಾಗೆ ಉಳಿತಾವೆ ಅಂದ್ಕೊಂಡು ಈ ರಸವನ್ನು ಹಾಕಿದರು. ಬಟ್ ಇಲ್ಲೇನಾಗ್ಬಿಡ್ತು, ಈ ಇಲ್ಲೇನಿದಾವಲ್ಲ ಮೇಲ್ಗಡೆ ಗ್ರೀನ್ ಕಲರ್ ಆಗಿರುವಂತಹ ಆರ್ಗ್ಯಾನಿಸಮ್ಸು ಈ ಫಿಲ್ಟರ್ನಲ್ಲಿ ಈಸಿಯಾಗಿ ಅವು ಪಾಸಾಗಿ ಕೆಳಗಡೆ ಇರುವಂತಹ ಕಂಟೈನರ್ನಲ್ಲಿ ಆ ಸೊಲ್ಯೂಷನ್ ಜೊತೆನೇ ಈ ಜೀವಿಗಳು ಕೂಡ ಈ ಆರ್ಗ್ಯಾನಿಸಮ್ಸ್ಗಳು ಕೂಡ ಕಂಡುಬಂದವು. ಸೊ ಇವನ್ನ ಅವ್ರು ಏನಂತ ಕರೆದ್ರು? ವೈರಸ್ ಅಂತ ಕರೆದ್ರು. ಅಂದರೆ ಬ್ಯಾಕ್ಟೀರಿಯಾಗಳಿಗಿಂತ ಚಿಕ್ಕದಾಗಿರುವಂತಹ ಕೆಲವೊಂದು ವಸ್ತುಗಳಿದ್ದಾವೆ ಅಂತ ಅವನ್ನ ವೈರಸ್ ಅಂತ ಕರೆದ್ರು. ಯಾರು? ಇವಾನೋಸ್ಕಿ. ಸೊ ಇವಾನೋಸ್ಕಿ ಹೀ ಸೆಟ್ ದ್ಯಾಟ್ ವೈರಸಸ್ ಆರ್ ಸ್ಮಾಲರ್ ದ್ಯಾನ್ ದ ಬ್ಯಾಕ್ಟೀರಿಯಾಸ್. ನೆಕ್ಸ್ಟ್ ಬೈಜಿರೆನಿಕ್ ಏನು ಮಾಡಿದರು? ಇಲ್ಲೇನು ಕೆಳಗಡೆ ಮತ್ತೆ ಒಂದು ಸೊಲ್ಯೂಷನ್ ಅಂತ ಇದೆಯಲ್ಲ, ಈ ಸೊಲ್ಯೂಷನನ್ನು ತೊಗೊಂಡು ಹೆಲ್ದಿಯಾಗಿರುವಂತಹ ಟೊಬ್ಯಾಕೋ ಪ್ಲಾಂಟ್ಸ್ಗಳಿಗೆ ಹಾಕಿದರು. ಇಲ್ಲೇನಾಯಿತು ಸರ್ಪ್ರೈಸಿಂಗ್ಲಿ, ಈ ಹೆಲ್ದಿಯಾಗಿರುವಂತಹ ಪ್ಲ್ಯಾಂಟು ಈ ಸೊಲ್ಯೂಷನ್ ಜೊತೆ ಕಾಂಟ್ಯಾಕ್ಟ್ ಬಂದಮೇಲೆ ಈ ಲೀವ್ಸ್ನಲ್ಲೂ ಕೂಡ ಈ ಥರ ಚಿಕ್ಕ ಚಿಕ್ಕ ಥರ ಟೊಬ್ಯಾಕೋ ಮೊಸಾಯಿಕ್ ವೈರಸ್ ಇರುವಂತಹ ಎಲೆ ಏನಿತ್ತಲ್ಲ ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಇನ್ಫೆಕ್ಷನ್ ಬೆಳೀತು. ಸೊ ಆವಾಗ ಅವ್ರು ಏನು ಹೇಳಿದರು? ಇಲ್ಲಿರುವಂತಹ ಏನೊಂದು ಸೊಲ್ಯೂಷನ್ ಇದೆಯಲ್ಲ ಚೇಂಬರ್ಲ್ಯಾಂಡ್ ಫಿಲ್ಟರ್ನಲ್ಲಿ, ಏನು ಒಂದು ಸೊಲ್ಯೂಷನ್ನು ಫಿಲ್ಟರ್ ಆಗಿ ಕಲೆಕ್ಟ್ ಆಗಿದೆಯಲ್ಲ ಇದಕ್ಕೂ ಕೂಡ ಇನ್ಫೆಕ್ಷನ್ ಹರಡುವಂತಹ ಒಂದು ಶಕ್ತಿ ಇದೆ ಅಂತ ಬೈಜಿರೆನಿಕ್ಕು ಕಂಡು ಹಿಡ್ಕೊಂಡ್ರು. ಅದನ್ನೇ ಅವ್ರು ಏನು ಮಾಡಿದರು? ಈ ಫ್ಲೂಯಿಡ್ಡು ಇನ್ಫೆಕ್ಷಿಯಸ್ ಇದೆ ಅಂತ ಹೇಳಿದರು. ಸೊ ಇನ್ಫೆಕ್ಷಿಯಸ್ ಲಿವಿಂಗ್ ಫ್ಲೂಯಿಡ್ ಅಂತ ಬೈಜಿರೆನಿಕ್ಕು ನೆಕ್ಸ್ಟ್ ಅವ್ರು ಪ್ರಪೋಸ್ ಮಾಡಿದ್ದು. ಅದಾದಮೇಲೆ ಬರ್ತಾರೆ ಯಾರು? ಸ್ಟೇನ್ಲೆ. ಸ್ಟೇನ್ಲೆ ಏನು ಮಾಡಿದರು? ಈ ವಿಜ್ಞಾನಿ ಇವೇನು ವೈರಸ್ಗಳಿದಾವಲ್ಲ ಯಾವ ಒಂದು ವಸ್ತುವಿನಿಂದ ಇಲ್ಲಿ ಇನ್ಫೆಕ್ಷನ್ ಆಗ್ತಾ ಇದೆಯಲ್ಲ ಈ ವಸ್ತುಗಳು ಎಷ್ಟು ಚಿಕ್ಕದಾಗಿದ್ದಾವೆ ಅಂತಂದರೆ ಇವನ್ನ ನಾವು ಕ್ರಿಸ್ಟಲೈಸ್ ಮಾಡ್ಬೋದು, ಅಂದರೆ ಬೇರೆ ಕೆಮಿಕಲ್ಸ್ಗಳ ತರಹ ಇವನ್ನು ಕೂಡ ಕ್ರಿಸ್ಟಲೈಸ್ ಮಾಡಿ ಸ್ಟೋರ್ ಮಾಡಬಹುದು ಅಂತ ಹೇಳಿದರು. ಸೊ ಈ ಮೂರೂ ವಿಜ್ಞಾನಿಗಳು ವೈರಸ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ಪಾಯಿಂಟ್ಸ್ಗಳನ್ನು ಪ್ರಪೋಸ್ ಮಾಡಿದ್ದು. ರಾಬರ್ಟ್ ಹುಕ್ ಎಲ್ಲಿ ಬಂದರು? ರಾಬರ್ಟ್ ಹುಕ್ ಅಗೇನ್ ಸೆಲ್ ಡಿಸ್ಕವರ್ ಮಾಡಿದವರು. ಇದನ್ನು ನಾವು ಯೂನಿಟ್ ಆಫ್ ಲೈಫ್ನಲ್ಲಿ ಕರಿತೀವಿ. ಸೊ ಕಾಂಟ್ಯಾಜಿಯಮ್ ವಿವಮ್ ಫ್ಲೂಯಿಡಮ್ ಕ್ವಶನ್ ಏನಿದು? ಇದರ ಅರ್ಥ ಇನ್ಫೆಕ್ಷಿಯಸ್ ಲಿವಿಂಗ್ ಫ್ಲೂಯಿಡ್. ಸೊ ಇನ್ಫೆಕ್ಷಿಯಸ್ ಲಿವಿಂಗ್ ಫ್ಲೂಯಿಡನ್ನು ಕಾಂಟ್ಯಾಜಿಯಮ್ ವಿವಮ್ ಫ್ಲೂಯಿಡ್ ಅಂತ ಕರೆದವರು ಯಾರು? ಬೈಜಿರೆನಿಕ್. ಸೊ ಆನ್ಸರ್ ಯಾವುದು? ಆಪ್ಷನ್ ಬಿ, ದ್ಯಾಟ್ ಈಸ್ ಬೈಜಿರೆನಿಕ್. ಕಾಂಟ್ಯಾಜಿಯಮ್ ವಿವಮ್ ಫ್ಲೂಯಿಡಮ್ ಅಂದರೆ ಈ ಟೊಬ್ಯಾಕೋ ಮೊಸಾಯಿಕ್ ವೈರಸ್ ಇರುವಂತಹ ಲೀಫಿಂದ ಏನೊಂದು ನಾವು ಸೊಲ್ಯೂಷನನ್ನು ಪ್ರಿಪೇರ್ ಮಾಡಿದ್ರಲ್ಲ ಆ ಸೊಲ್ಯೂಷನ್ನಿಗೂ ಕೂಡ ಹೆಲ್ದಿ ಪ್ಲ್ಯಾಂಟ್ಸಿಗೆ ಇನ್ಫೆಕ್ಷನ್ ಮಾಡುವಂತಹ ಒಂದು ಕೆಪ್ಯಾಸಿಟಿ ಇದೆ ಅಂತ ಹೇಳಿದವರು MW ಬೈಜಿರೆನಿಕ್. ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಬಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 8. ಅಸೋಸಿಯೇಷನ್ ಬಿಟ್ವೀನ್ ಮೈಕೋಬಯಾಂಟ್ ಆ್ಯಂಡ್ ಫೈಕೋಬಯಾಂಟ್ ಆರ್ ಫೌಂಡ್ ಇನ್ ಮೈಕೋರೈಸಾ, ರೂಟ್, ಲೈಕೆನ್ಸ್ ಆ್ಯಂಡ್ PGA. ಈ ಆಪ್ಷನ್ಸ್ಗಳೇನು? ಮೈಕೋರೈಸಾ ಅಂತಂದರೆ ಫಂಜಾ ಆ್ಯಂಡ್ ಪ್ಲ್ಯಾಂಟ್, ರೂಟ್ ಅಂತಂದ್ರೇನು ಇಟ್ ಈಸ್ ಜಸ್ಟ್ ಅ ಪಾರ್ಟ್ ಆಫ್ ಅ ಪ್ಲ್ಯಾಂಟ್,
देन लाइकेन्स अंदरे असोसिएशन बिटवीन फंजाई एंड आल्गे एंड बीजे अंतंद्रे ब्लू ग्रीन आल्गे सो ऑप्शन ना कॉन्सेंट्रेट माड़िद्रे सी हियर ई मैको अन्नुवंत एनो वर्ड इदेयल्ल मैकोलजी इदु फंगैगे संबंधपट्टंत ओंदु वर्ड सॉरी ಇದು ಆಲ್ಗೆಗೆ ಸಂಬಂಧಪಟ್ಟಂತಹ ಒಂದು ವರ್ಡ್ ಆಲ್ಗೆ ಸರಿನಾ ಫೈಕೋ ಅಂತಂದರೆ ಫೈಕೋಮೈಸಿಟೀಸ್ ಅಂದರೆ ಇದು ಫಂಜೈಗೆ ಸಂಬಂಧಪಟ್ಟಂತಹ ಒಂದು ವರ್ಡ್ ಸೊ ಅಸೋಸಿಯೇಷನ್ ಬಿಟ್ವೀನ್ ಆಲ್ಗೆ ಆ್ಯಂಡ್ ಫಂಜೈ ಎಲ್ಲಿ ಬಂತು ಆಲ್ಗೆ ಆ್ಯಂಡ್ ಫಂಜೈ ಲೈಕೇನ್ಸ್ ಸೊ ವಿಚ್ ಇಸ್ ದ ಕರೆಕ್ಟ್ ಆಪ್ಷನ್ ಹಿಯರ್ ಆಪ್ಷನ್ ಸಿ ದಟ್ ಈಸ್ ಲೈಕೇನ್ ಅಸೋಸಿಯೇಷನ್ ಬಿಟ್ವೀನ್ ಫಂಗೈ ಆ್ಯಂಡ್ ಆಲ್ಗೆ ಆಲ್ಗೆ ಇತ್ತು ಅಂತಂದರೆ ಅದಕ್ಕೆ ಮೈಕೋಬಯಾಂಟ್ ಅಂತ ಕರೀತಾರೆ ಫಂಜೈಗೆ ಫೈಕೋಬಯಾಂಟ್ ಅಂತ ಕರೀತಾರೆ ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಸಿ ಲೈಕೇನ್ಸ್ ನೆಕ್ಸ್ಟ್ ಕ್ವಶನ್ ನಂಬರ್ 9 ದ ಡಿಫ್ರೆನ್ಸ್ ಬಿಟ್ವೀನ್ ವೈರಸ್ ಆ್ಯಂಡ್ ವೀರಾಯ್ಡ್ಸ್ ಸೊ ಮುಂಚೆ ವೈರಸ್ ಮತ್ತು ವೀರಾಯ್ಡ್ ಅಂದರೆ ಏನಂತ ಕಂಡುಹಿಡಿಯೋಣ ವೈರಸ್ ಅಂದರೆ ನಾವೇನಂತ ಸ್ಟಡಿ ಮಾಡಿದ್ವಿ ಒಂದು ಜೆನೆಟಿಕ್ ಮಟೀರಿಯಲ್ ಇರುತ್ತೆ ಓಕೆ ಈ ಜೆನೆಟಿಕ್ ಮಟೀರಿಯಲ್ಲು ಹೊರಗಡೆಯಿಂದ ಒಂದು ಪ್ರೋಟೀನ್ ಕವರನ್ನು ಹೊಂದಿರುತ್ತೆ ದಿಸ್ ಈಸ್ ದ ಪ್ರೋಟೀನ್ ಕವರ್ ಸೊ ಈ ಥರವಾದಂತಹ ಸ್ಟ್ರಕ್ಚರಿಗೆ ನಾವು ವೈರಸ್ ಅಂತ ಕರಿತೀವಿ ವೀರಾಯ್ಡ್ ಅಂತಂದರೆ ಏನು ಜಸ್ಟ್ ಒಂದು ಜೆನೆಟಿಕ್ ಮಟೀರಿಯಲನ್ನು ಹೊಂದಿರುವಂತಹ ಕೆಲವೊಂದು ಪಾರ್ಟಿಕಲ್ಸ್ ಸೊ ವೈರಸ್ ಮತ್ತು ವೀರಾಯ್ಡ್ಸಿಗೆ ಡಿಫ್ರೆನ್ಸ್ ಎಲ್ಲಿ ಬಂತು ಅಂತಂದರೆ ಡಿಫ್ರೆನ್ಸ್ ಬಂದಿರೋದು ಈ ಪ್ರೋಟೀನ್ ಕೋಟಿಂದ ಎರಡರಲ್ಲೂ ಜೆನೆಟಿಕ್ ಮಟೀರಿಯಲ್ ಇರುತ್ತೆ ಬಟ್ ವೈರಸ್ಗಳಲ್ಲಿ ಎಕ್ಸ್ಟ್ರಾ ಒಂದು ಪ್ರೋಟೀನ್ ಕವರ್ ಅಂತ ಇರುತ್ತೆ ಬಟ್ ಇಲ್ಲಿ ಆ ಥರ ಆದಂತಹ ಯಾವುದೇ ಒಂದು ಲೇಯರ್ ಅಂತ ಇರೋದಿಲ್ಲ ಜೆನೆಟಿಕ್ ಮಟೀರಿಯಲ್ಲು ಓಪನ್ ಆಗಿರುತ್ತೆ ಸರಿನಾ ಜೆನೆಟಿಕ್ ಮಟೀರಿಯಲ್ ಅಂದರೆ ಆರ್ ಎನ್ ಎ ಮತ್ತು ಡಿ ಎನ್ ಎ ಓಕೆ ಆಪ್ಷನ್ಸ್ ನೋಡಿ ಅಬ್ಸೆನ್ಸ್ ಆಫ್ ಪ್ರೋಟೀನ್ ಕೋಟ್ ಇನ್ ದ ವೀರಾಯ್ಡ್ ಬಟ್ ಪ್ರೆಸೆಂಟ್ ಇನ್ ವೈರಸ್ ಅಂದರೆ ವೀರಾಯ್ಡ್ಗಳಲ್ಲಿ ಪ್ರೋಟೀನ್ ಕೋಟ್ ಇರೋದಿಲ್ಲ ವೈರಸ್ಗಳಲ್ಲಿ ಪ್ರೋಟೀನ್ ಕೋಟ್ ಇದೆ ಅಂತ ಫಸ್ಟ್ ಆಪ್ಷನ್ ಸೊ ನಮ್ಗೆ ಇಲ್ಲೇ ಫಸ್ಟ್ ಆಪ್ಷನಲ್ಲೇ ಆನ್ಸರ್ ಸಿಕ್ಬಿಡ್ತು ಸೊ ದ ಡಿಫ್ರೆನ್ಸ್ ಬಿಟ್ವೀನ್ ವೈರಸ್ ಆ್ಯಂಡ್ ವೀರಾಯ್ಡ್ ವೈರಸ್ನಲ್ಲಿ ಪ್ರೋಟೀನ್ ಕೋಟ್ ಇರುತ್ತೆ ವೀರಾಯ್ಡ್ನಲ್ಲಿ ಪ್ರೋಟೀನ್ ಕೋಟ್ ಇರೋದಿಲ್ಲ ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್ ಜಸ್ಟ್ ಮಿಕ್ಕಿದ ಮೂರು ಆಪ್ಷನ್ ಏನಿದೆ ನೋಡಿ ಪ್ರೆಸೆನ್ಸ್ ಆಫ್ ಲೋ ಮೊಲಿಕ್ಯುಲರ್ ವೇಟ್ ಆರ್ ಎನ್ ಎ ಇನ್ ವೈರಸ್ ಬಟ್ ಅಬ್ಸೆಂಟ್ ಇನ್ ವೀರಾಯ್ಡ್ಸ್ ಈ ಲೋ ಮೊಲಿಕ್ಯುಲರ್ ವೇಟ್ ಬಿಟ್ಬಿಡಿ ಆರ್ ಎನ್ ಎ ತೊಗೊಳ್ಳಿ ಆರ್ ಎನ್ ಎ ಅಂದರೆ ಜೆನೆಟಿಕ್ ಮಟೀರಿಯಲ್ ಜೆನೆಟಿಕ್ ಮಟೀರಿಯಲ್ಲು ವೈರಸ್ನಲ್ಲಿ ಇರುತ್ತೆ ಬಟ್ ಅಬ್ಸೆಂಟ್ ಇನ್ ವೀರಾಯ್ಡ್ಸ್ ವೀರಾಯ್ಡ್ಸ್ಗಳಲ್ಲಿ ಇರಲ್ಲ ಅಂತ ಕೊಟ್ಟಿದ್ದಾರೆ ಸೊ ಈ ಸೆಂಟೆನ್ಸು ರಾಂಗ್ ಆಯಿತು ಯಾಕೆ ಜೆನೆಟಿಕ್ ಮಟೀರಿಯಲ್ಲು ವೈರಸ್ನಲ್ಲೂ ಇರುತ್ತೆ ಮತ್ತು ವೀರಾಯ್ಡ್ನಲ್ಲೂ ಇರುತ್ತೆ ಕರೆಕ್ಟಾ ನೆಕ್ಸ್ಟ್ ಸಿ ಆಪ್ಷನ್ ಬೋತ್ ಎ ಆ್ಯಂಡ್ ಬಿ ದಿಸ್ ಇಸ್ ಆಲ್ಸೋ ರಾಂಗ್ ನನ್ ಆಫ್ ದ ಅಬೋವ್ ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಅಬ್ಸೆನ್ಸ್ ಆಫ್ ಪ್ರೋಟೀನ್ ಕೋಟ್ ಇನ್ ವೀರಾಯ್ಡ್ ಬಟ್ ಪ್ರೆಸೆಂಟ್ ಇನ್ ವೈರಸ್ ಸೊ ವೈರಸ್ನಲ್ಲಿ ಜೆನೆಟಿಕ್ ಮಟೀರಿಯಲು ವಿಚ್ ಈಸ್ ಸರೌಂಡೆಡ್ ಬೈ ಎ ಪ್ರೋಟೀನ್ ಕೋಟ್ ಇರುತ್ತೆ ವೀರಾಯ್ಡ್ಸ್ಗಳಲ್ಲಿ ಜಸ್ಟು ಜೆನೆಟಿಕ್ ಮಟೀರಿಯಲ್ ಇರುತ್ತೆ ಓಕೆ ಸೊ ಹಿಯರ್ ದ ಆಪ್ಷನ್ ಎ ಈಸ್ ಕರೆಕ್ಟ್ ನೆಕ್ಸ್ಟ್ ಕ್ವಶನ್ ನಂಬರ್ 10 ವಿತ್ ರಿಸ್ಪೆಕ್ಟ್ ಟು ಫಂಗಲ್ ಸೆಕ್ಷುವಲ್ ಸೈಕಲ್ ಚೂಸ್ ದ ಕರೆಕ್ಟ್ ಸಿಕ್ವೆನ್ಸ್ ಆಫ್ ಇವೆಂಟ್ಸ್ ಸೊ ಇಲ್ಲಿ ಕೆಲವೊಂದು ವರ್ಡ್ಸ್ ಇದ್ದಾವೆ ಯಾವ್ಯಾವು ಮೂರು ವರ್ಡ್ಸು ಬಟ್ ಇಂಟರ್ಚೇಂಜ್ ಮಾಡಿದ್ದಾರೆ ಕ್ಯಾರಿಯೋಗ್ಯಾಮಿ ಪ್ಲಾಸ್ಮೋಗ್ಯಾಮಿ ಮತ್ತು ಮಿಯೋಸಸ್ ಸೊ ಫಸ್ಟ್ ವಿಲ್ ಸ್ಟಡಿ ವಾಟ್ ಆರ್ ದೀಸ್ ವರ್ಡ್ಸ್ ಈ ಫಂಜೈಗಳಲ್ಲಿ ಸೆಕ್ಷುವಲ್ ಸೈಕಲನ್ನು ನಾವು ಸ್ಟಡಿ ಮಾಡಬೇಕಾದ್ರೆ ಕೆಲವೊಂದು ಸ್ಟೇಜಸ್ಗಳನ್ನು ಸ್ಟಡಿ ಮಾಡಿದ್ವಿ ನೆನಪಿದೆಯಾ ಮೊದಲಿಗೆ ಏನಾಗುತ್ತೆ ಎರಡು ಹೆಪ್ಲಾಯ್ಡ್ ಹೈಫೆ ಇರ್ತವೆ ನೋ ದೀಸ್ ಹೆಪ್ಲಾಯ್ಡ್ ಹೈಫೆ ದೇ ವಿಲ್ ಕಮ್ ಟುಗೆದರ್ ಓಕೆ ಇಲ್ಲಿ ಸೆಲ್ಸ್ಗಳು ಫ್ಯೂಸ್ ಆಗ್ತವೆ ಹೌದಾ ಸೊ ದೀಸ್ ಆರ್ ದ ಟೂ ಹೆಪ್ಲಾಯ್ಡ್ ಹೈಫೆ ದೆನ್ ವಿಲ್ ಶೋ ದ ನ್ಯೂಕ್ಲಿಯಸ್ ದಿಸ್ ಈಸ್ ಒನ್ ನ್ಯೂಕ್ಲಿಯಸ್ ದಿಸ್ ಈಸ್ ಒನ್ ನ್ಯೂಕ್ಲಿಯಸ್ ಇವೆರಡೇ ಸೆಲ್ಸ್ಗಳನ್ನು ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡೋಣ ಸೊ ಫಸ್ಟ್ ಏನಾಗುತ್ತೆ ಈ ಎರಡು ಹೈಫೆಗಳು ಒಟ್ಟಿಗೆ ಬಂದ ಮೇಲೆ ಸೆಲ್ಸ್ಗಳು ಫ್ಯೂಸ್ ಆಗ್ತವೆ ಸೊ ಇಲ್ಲಿ ಎರಡು ಸೆಲ್ಸ್ ಇದಾವಲ್ಲ ಮಧ್ಯದಲ್ಲಿ ಈ ಎರಡೂ ಸೆಲ್ಸು ಫ್ಯೂಸ್ ಆಗ್ತವೆ ದಿಸ್ ಈಸ್ ದ ನ್ಯೂಕ್ಲಿಯಸ್ ಓಕೆ ಸೊ ಎರಡೂ ಸೆಲ್ಸ್ಗಳು ಫ್ಯೂಸ್ ಆದಮೇಲೆ ಅವ್ರ ಮಧ್ಯೆ ಇರುವಂತಹ ಸೈಟೋಪ್ಲಾಸಮ್ಮು ಡಿಫ್ಯೂಸ್ ಆಗಿಬಿಡುತ್ತೆ ಸೊ ಎರಡೂ ಸೆಲ್ಸ್ಗಳು ಈ ಥರ ಫ್ಯೂಸ್ ಆಗಿ ಒಳಗಡೆ ನಮಗೆ ನ್ಯೂಕ್ಲಿಯಸ್ಸು ಕಾಣಿಸ್ಬರುತ್ತೆ ಓಕೆ ಈ ಸೈಟೋಪ್ಲಾಸಮ್ ಎರಡು ಫ್ಯೂಸ್ ಆಯ್ತಲ್ಲ ಇದನ್ನೇನಂತ ಕರೀತಾರೆ ಪ್ಲಾಸ್ಮೋಗ್ಯಾಮಿ ಅಂತ ಕರೀತಾರೆ ಪ್ಲಾಸ್ಮೋ ಅಂದರೆ ಸೈಟೋಪ್ಲಾಸಮ್ ಗ್ಯಾಮಿ ಅಂದರೆ ಫ್ಯೂಸ್ ಆಗೋದು ಸೊ ಎರಡು ಸೆಲ್ಸ್ಗಳ ಮಧ್ಯೆ ಇರುವಂತಹ ಸೈಟೋಪ್ಲಾಸಮ್ಮು ಫ್ಯೂಸ್ ಆಗಿ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಕಂಡೀಷನ್ನಲ್ಲಿ ಈ ಎರಡೂ ನ್ಯೂಕ್ಲಿಯಸ್ಗಳು ಸಾರಿ ಸೊ ಇದು ಸೆಲ್ಸ್ ಹಾಗೆ ಇದೆ
बट नेक्स्ट एरडू सेल्स गळु फ्यूज आगि ज़ाइगोट अन्नु फॉर्म माड्तवे ओके इल्ली एरडु एरडु न्यूक्लियस इत्तल्ल एरडु न्यूक्लियस इल्ली जॉइन आगि ओंदु ज़ाइगोट अन्नु फॉर्म माडिद्वु ज़ाइगोट अन्नु फॉर्म माड्लिक्के न्यूक्लियस फ्यूज आयितु अंतंद्रे अदन्न एनु अंत करीतारे अदन्न कैरियोगैमी अंत करीतारे कैरियॉन अंतंद्रे न्यूक्लियस गैमी अंद्रे फ्यूजन सो साइटोप्लाज्म फ्यूज आद्रे अदु प्लाज्मोगैमी न्यूक्लियस फ्यूज आदरे अदु कैरियोगैमी सो ज़ाइगोट फॉर्म आदमेले एनागुत्ते फंजाई ज़ाइगोट एनमे इलेन स्ट्रक्चर आ स्ट्रक्चर फ्रूटिंग बॉडी अंत डेवलप नेनपिदिया फ्रूटिंग बॉडी अंत डेवलप ज़ाइगोट नेक्स्ट मियोसिस इल्ली स्पोर्स प्रोड्यूस करेक्ट सो स्पोर्स अंद्रे एनु हैप्लॉयड ओके बट ज़ाइगोट अंतंद्रे एनु इदु डिप्लॉयड सो डिप्लॉयड ज़ाइगोट दिस इज़ द डिप्लॉयड ज़ाइगोट हैप्लॉयड आगबेकंद्रे इल्ली एनायितु मियोसिस आयितु सो सेक्सुअल रिप्रोडक्शन आगलिक्के याव स्टेज इदावे इल्ली थ्री स्टेजस् इदावे याव्यावदु मोदलु साइटोप्लाज्म फ्यूज आगि अदु प्लाज्मोगैमी आयितु आमेले न्यूक्लियस् फ्यूज आगि ज़ाइगोट अन्नु फॉर्म माड्तु अदन्न कैरियोगैमी अंत करीतीवि देन ज़ाइगोट फ्रूटिंग बॉडी फॉर्म हैप्लॉयड स्पोर्स फॉर्म सो सीक्वेंस यावुदु प्लाज्मोगैमी कैरियोगैमी मत्ते मियोसिस इवागा ऑप्शन बनी सो याव सीक्वेंस करेक्ट अंत चूज माडबेकु कैरियोगैमी प्लाज्मोगैमी मियोसिस इदु रॉंग याकंद्रे मोदलु न्यूक्लियस जॉइन आगदे इल्ल मियोसिस प्लाज्मोगैमी कैरियोगैमी मियोसिस मोदलागल्ल मियोसिस लास्ट आगोदु सो ई ऑप्शन कूड रॉंग प्लाज्मोगैमी कैरियोगैमी मियोसिस हौदु प्लाज्मोगैमी कैरियोगैमी मत्ते मियोसिस ई ऑप्शन करेक्ट मियोसिस कैरियोगैमी प्लाज्मोगैमी मियोसिस मोदलागलिक्के चांसे इल्ल दिस इज आल्सो रॉंग सो फंगल नल्ली सेक्सुअल साइकल आगबेकाद्रे मोदलु प्लाज्मोगैमी आगबेकु आमेले कैरियोगैमी आगबेकु आमेले मियोसिस आगि अदु स्पोर्गळन्नु प्रोड्यूस माडबेकु सो द करेक्ट ऑप्शन इज ऑप्शन सी ಎಲ್ಲಾ ವರ್ಡ್ಸ್ ದು ಮೀನಿಂಗ್ ಮತ್ತೆ ರಿವೈಸ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಸೊ ಹಿಯರ್ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ ರೈಟ್ ನೆಕ್ಸ್ಟ್ ಕ್ವಶನ್ ನಂಬರ್ 11 ದ ವೈರಸಸ್ ಆರ್ ನಾನ್ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಹೌದು ಬಟ್ ರೆಪ್ಲಿಕೇಟ್ ದೆಮ್ ಸೆಲ್ ಒನ್ಸ್ ದೇ ಇನ್ಫೆಕ್ಟ್ ದ ಹೋಸ್ಟ್ ಸೆಲ್ ಟು ವಿಚ್ ಆಫ್ ದ ಫಾಲೋವಿಂಗ್ ಕಿಂಗ್ಡಮ್ ಡೂ ವೈರಸ್ ಬಿಲಾಂಗ್ಸ್ ಟು ಯಾವ್ಯಾವ ಕಿಂಗ್ಡಮ್ಮು ಮೊನೇರಾ ಪ್ರೊಟಿಸ್ಟಾ ಫಂಜಾ ಆ್ಯಂಡ್ ನನ್ ಆಫ್ ದ ಅಬೋವ್ ಫಸ್ಟ್ ಮೊನೆರಾ ಅಂತಂದರೆ ಪ್ರೊಕ್ಯಾರಿಯೋಟಿಕ್ ದೆನ್ ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಪ್ರೊಟಿಸ್ಟಾ ಅಂತಂದರೆ ಯುಕ್ಯಾರಿಯೋಟಿಕ್ ಆ್ಯಂಡ್ ಯುನಿಸೆಲ್ಯುಲರ್ ಫಂಜಾಯ್ ಅಂತಂದರೆ ಯುಕ್ಯಾರಿಯೋಟಿಕ್ ಆ್ಯಂಡ್ ಮಲ್ಟಿಸೆಲ್ಯುಲರ್ ನಾವು ವಾಟ್ ಆರ್ ಅವರ್ ವೈರಸಸ್ ವೈರಸಸ್ ಅಂದರೆ ಏನು ಒಳಗಡೆ ಒಂದು ಜೆನೆಟಿಕ್ ಮಟೀರಿಯಲ್ ಇರುತ್ತೆ ಹೊರಗಡೆಯಿಂದ ಒಂದು ಪ್ರೋಟೀನ್ ಕೋಟ್ ಅಂತ ಇರುತ್ತೆ ಇವಕ್ಕೆ ನಾವು ವೈರಸ್ ಅಂತ ಕರಿತೀವಿ ಈ ವೈರಸ್ದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಏನು ಇವು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಬಾಡಿ ಒಳಗಡೆ ಇದ್ದರೆ ಮಾತ್ರ ಇವು ರೆಪ್ಲಿಕೇಟ್ ಆಗ್ತವೆ ಓಕೆ ಬಟ್ ಇವು ಜೀವಿ ಒಳಗಡೆ ಇದ್ದರೆ ರೆಪ್ಲಿಕೇಟ್ ಆಗ್ತವೆ ಜೀವಿಯಿಂದ ಹೊರಗಡೆ ಬಂದು ಅಂತಂದರೆ ದೇ ಆ್ಯಕ್ಟ್ ಆ್ಯಸ್ ಅ ನಾನ್ ಲಿವಿಂಗ್ ಕ್ಯಾರೆಕ್ಟರ್ ಹೌದಾ ಸೊ ನಾನ್ ಲಿವಿಂಗ್ ಕ್ಯಾರೆಕ್ಟರ್ಸ್ ಅಂತಂದರೆ ಏನು ಈ ಜೀವಿಗಳಲ್ಲಿ ಯಾವುದೇ ರೀತಿಯಾದಂತಹ ಆರ್ಗನಲೈಸ್ ಇರೋದಿಲ್ಲ ಅಂದರೆ ಈ ಆರ್ಗನಲೈಸ್ ಅಂದರೆ ಏನು ಕಣದಂಗಗಳು ಅಂತ ಕಲ್ತಿದ್ವಲ್ಲ ಮೈಟೋಕಾಂಡ್ರಿಯಾ ಗಾಲ್ಗಿ ಕಾಂಪ್ಲೆಕ್ಸ್ ಆ ಥರವಾದಂತಹ ಯಾವುದೂ ಸ್ಟ್ರಕ್ಚರ್ ಇರೋದಿಲ್ಲ ಇವು ಹೊರಗಡೆ ಬಂದರೆ ರೆಸ್ಪಿರೇಷನ್ ಅಂತ ಇವು ಕ್ರಿಯೆಯನ್ನು ಮಾಡೋದಿಲ್ಲ ಮೆಟಬಾಲಿಸಮ್ ಅಂತ ಇರೋದಿಲ್ಲ ಚಯಾಪಚಯ ಕ್ರಿಯೆ ಅಂತ ಮಾಡೋದಿಲ್ಲ ಆ್ಯಂಡ್ ಇಟ್ ಈಸ್ ನಾಟ್ ಅ ಬಯಾಲಜಿಕಲ್ ಯೂನಿಟ್ ಸೊ ವೈರಸ್ ಅನ್ನುವಂತಹಗಳು ನಾನ್ ಲಿವಿಂಗಿಗೆ ಸೇರಿದವು ಅಂತಂದರೆ ನಾನ್ ಲಿವಿಂಗಿಗೆ ಸೇರಿದವು ಅಂತಂದರೆ ನಾವು ಈಸಿಯಾಗಿ ಹೇಳ್ಬೋದು ಅದು ಬಯಾಲಜಿಕಲ್ ಯೂನಿಟ್ ಅಲ್ವೇ ಅಲ್ಲ ಅಂತ ಆಮೇಲೆ ಅದು ಯಾವುದಾದ್ರೂ ಜೀವಿಯ ಒಳಗಡೆ ಇದ್ರೂ ಅವಕ್ಕೆ ಈ ಥರವಾದಂತಹ ಯಾವುದೇ ಕ್ಯಾರೆಕ್ಟರ್ಸ್ ಕೂಡ ಇಲ್ಲ ಸೊ ಆ ಜೀವಿಗೆ ಯಾವುದೇ ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಇಲ್ಲ ಅಂತಂದರೆ ಅದು ಯಾವುದೇ ಒಂದು ಕಿಂಗ್ಡಮ್ನಲ್ಲಿ ಹಾಕಲಿಕ್ಕೆ ಸಾಧ್ಯವೇ ಇಲ್ಲ ಸೊ ಕ್ವಶನಲ್ಲಿ ಹೆಂಗೆ ಕೇಳಿದ್ದಾರೆ ಯಾವ ಕಿಂಗ್ಡಮ್ನಲ್ಲಿ ಬರುತ್ತೆ ಅಂತ ಕೇಳಿದ್ದಾರೆ ಯಾವ ಕಿಂಗ್ಡಮ್ನಲ್ಲಿ ಬರುತ್ತೆ ಎದರಲ್ಲೂ ಬರಲಿಕ್ಕೆ ಈ ವೈರಸ್ಗಳು ಚಾನ್ಸೇ ಇಲ್ಲ ಸೊ ದ ಕರೆಕ್ಟ್ ಆಪ್ಷನ್ ಹಿಯರ್ ಈಸ್ ಆನ್ಸರ್ ಡಿ ನನ್ ಆಫ್ ದ ಅಬೋವ್ ಸೊ ವೈರಸಸ್ ಅದಕ್ಕೆ ಇವುಗಳನ್ನು ಸಪ್ರೇಟಾಗಿ ಇಟ್ಟಿದ್ದಾರೆ ನಾವು ಸಪ್ರೇಟಾಗಿಯೇ ಸ್ಟಡಿ ಮಾಡಿರೋದು ಯಾವುದೇ ಆದಂತಹ ಕಿಂಗ್ಡಮ್ಗಳಲ್ಲಿ ವೈರಸ್ಗಳನ್ನು ನಾವು ಸ್ಟಡಿ ಮಾಡಿಲ್ಲ ಸೊ ದ ಕರೆಕ್ಟ್ ಆನ್ಸರ್ ಹಿಯರ್ ಈಸ್ ಆನ್ಸರ್ ಡಿ ದಟ್ ಈಸ್ ನನ್ ಆಫ್ ದ ಅಬೋವ್ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಮೆಂಬರ್ಸ್ ಆಫ್ ಫೈಕೋಮೈಸಿಟೀಸ್ ಆರ್ ಫೌಂಡ್ ಇನ್ ಅಕ್ವಾಟಿಕ್ ಹ್ಯಾಬಿಟ್ಯಾಟ್ ಆನ್ ಡಿಕೇಯಿಂಗ್ ವುಡ್ ದೆನ್ ಮಾಯಿಸ್ಟ್
and damp places obligate parasites on plants. ಮೊದಲು ಈ ಫೈಕೋಮೈಸಿಟಿಸ್ ಎಲ್ಲಿ ಕಲ್ತ್ವಿ ನಾವು ಫಂಜಾಯ್ಗಳಲ್ಲಿ ಕಲ್ತಿದ್ವಿ. ಎಷ್ಟು ಟೈಪ್ಸ್ ಇರ್ತವೆ? ನಾಲ್ಕು. ಫೈಕೋಮೈಸಿಟೀಸ್, ಅಸ್ಕೋಮೈಸಿಟೀಸ್, ಬೆಸಿಡಿಯೋಮೈಸಿಟೀಸ್ ಆ್ಯಂಡ್ ಡ್ಯೂಟಿರೋಮೈಸಿಟೀಸ್. ಈ ನಾಲ್ಕು ಫಂಜಾಯ್ಗಳನ್ನ ತೊಗೊಂಡ್ರೆ ಮಿಕ್ಕಿದ್ದು ಮೂರು ಇದಾವಲ್ಲ, ಯಾವ್ಯಾವುದು? ಅಸ್ಕೋ, ಬೆಸಿಡಿಯೋ ಮತ್ತು ಡ್ಯೂಟಿರೋಮೈಸಿಟೀಸು. ಇವೆಲ್ಲವೂ ಮಾಯಿಸ್ಟ್ ಡ್ಯಾಮ್ ಪ್ಲೇಸಸ್ನಲ್ಲಿ ಕಾಣಿಸ್ತವೆ. ಆ್ಯಂಡ್ ಆಲ್ ದೀಸ್ ಆರ್ ಅಗೇನ್ ದೇ ಆರ್ ಡಿಕಂಪೋಸರ್ಸ್ ಆರ್ ದೇ ಕ್ಯಾನ್ ಬಿ ಸ್ಯಾಪ್ರೋಫೈಟಿಕ್. ಬಟ್ ಫೈಕೋಮೈಸಿಟೀಸು ಇವು ಡ್ಯಾಮ್ ಪ್ಲೇಸಸ್ನಲ್ಲಿ ಕಂಡ್ರೂ ದೇ ಆರ್ ಆಲ್ಸೋ ಸೀನ್ ಇನ್ ಅಕ್ವಾಟಿಕ್ ಮೀಡಿಯಮ್. ಇದೊಂದೇ ಫಂಜೈಗಳನ್ನು ನಾವು ಅಕ್ವಾಟಿಕ್ ಮೀಡಿಯಮ್ಗಳಲ್ಲಿ ನೋಡ್ಬೋದು. ಸೊ ದ ಕರೆಕ್ಟ್ ಆಪ್ಷನ್ ಹಿಯರ್ ಈಸ್ ಆನ್ಸರ್ ಡಿ. ಯಾವುದು? ದೀಸ್ ಆರ್ ದ ಆಲ್ ಆಫ್ ದ ಅಬೋವ್ ದಿಸ್ ಆನ್ಸರ್. ಓಕೆ, ಯಾಕೆ ಈ ಆಪ್ಷನ್ ಸರಿಯಾಯಿತು? ಬಿಕಾಸ್ ಅಕ್ವಾಟಿಕ್ ಹ್ಯಾಬಿಟೇಟ್ಸ್ಗಳಲ್ಲೂ ಫೈಕೋಮೈಸಿಟೀಸ್ ಕಾಣಿಸ್ತವೆ, ಡಿಕೇಯಿಂಗ್ ವುಡ್ನಲ್ಲೂ ಕಾಣ್ತವೆ, ಮಾಯಿಸ್ಟ್ ಡ್ಯಾಮ್ ಪ್ಲೇಸಸ್ನಲ್ಲೂ ಕಾಣ್ತವೆ, ಮತ್ತು ಆಬ್ಲಿಗೇಟ್ ಪ್ಯಾರಾಸೈಟ್ಸ್ ಆನ್ ಸಮ್ ಪ್ಲ್ಯಾಂಟ್ಸ್ ರೀತಿಯಲ್ಲೂ ಕಾಣ್ತವೆ. ಈ ಮೂರು ಆಪ್ಷನ್ಸ್ಗಳನ್ನು ನಾವು ನಾಲ್ಕು ಫಂಜೈಗಳಲ್ಲಿ ಕಾಣ್ಬೋದು. ಬಟ್ ಈ ಅಕ್ವಾಟಿಕ್ ಹ್ಯಾಬಿಟೇಟ್ ಅನ್ನೋದನ್ನು ನಾವು ಫೈಕೋಮೈಸಿಟೀಸ್ನಲ್ಲಿ ಮಾತ್ರ ಕಾಣ್ಬೋದು. ಸೊ ದ ಕರೆಕ್ಟ್ ಆಪ್ಷನ್ ಹಿಯರ್ ಈಸ್ ಆನ್ಸರ್ ಡಿ, ದಟ್ ಈಸ್ ಆಲ್ ಆಫ್ ದ ಅಬೋವ್. ಫೈಕೋಮೈಸಿಟೀಸ್ ಆರ್ ದ ಫಂಜೈ ವಿಚ್ ಕ್ಯಾನ್ ಬಿ ಸೀನ್ ಇನ್ ಆಲ್ ದೀಸ್ ಫೋರ್ ಟೈಪ್ಸ್ ಆಫ್ ಹ್ಯಾಬಿಟ್ಯಾಟ್ಸ್. ಗೊತ್ತಾಯ್ತಾ? ಸೊ ದಿಸ್ ಕಂಪ್ಲೀಟ್ಸ್ ಆಲ್ ದ 12 MCQ ಕ್ವಶನ್ಸ್ ಫ್ರಮ್ ದ ಎಕ್ಸಾಂಪ್ಲರ್ ಬುಕ್. ಸರಿನಾ? ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಫಸ್ಟ್ ಚಾಪ್ಟರ್ ಒಂದು ಉಳಿದಿದೆ, ಯಾವುದು? ಲಿವಿಂಗ್ ವರ್ಡ್. ಸೊ ಲಿವಿಂಗ್ ವರ್ಡ್ದು MCQ ಡಿಸ್ಕಸ್ ಮಾಡಿ, ದೆನ್ ವಿಲ್ ಸ್ಟಾರ್ಟ್ ಅ ನ್ಯೂ ಸೆಕ್ಷನ್. ಟಿಲ್ ದೆನ್ ಸ್ಟೇ ಸೇಫ್. ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.